ಲಕ್ಷ್ಮೀ ಪ್ರಿಯೆ. ನಾನು ಒಬ್ಬಳೇನ? ಹೌದು, ಅವ್ರು ಹೇಳಿರೋದು ನಿನ್ನನ್ನ ಮಾತ್ರ ಬರೋದಕ್ಕೆ ಹೇಳಿರೋದು. ನೀವು ನನ್ನ ಜೊತೆ ಬನ್ನಿ ಅಕ್ಕ. ಜೊತೆಲಿ ನಾನು ಬಂದರೆ ಸರಿ ಇರಲ್ಲಮ್ಮ. ಅದೂ ಅಲ್ಲದೆ ನಾ ಇಬ್ರು ಮನೇಲಿ ಇಲ್ಲ ಅಂತ ಇಟ್ಕೋ, ಅವರಿಬ್ರು ಬಂದು ಕೇಳಿದ್ರೆ ನಾನೇನಂತ ಉತ್ತರ ಹೇಳೋದು? ನೀನೆಲ್ಲೋ ಹೊರಗಡೆ ಹೋಗಿದ್ರೆ ನಾನು ಹೇಗೋ ಹೇಳಿ ಸಮಾಧಾನ ಮಾಡ್ತೀನಿ. ನೀನು ಹೊರಡು, ಧೈರ್ಯವಾಗಿ ಹೊರಡು. ವಿಕ್ರಮ್ ಅಪ್ಪ ಅವ್ರು ಇದಾರಲ್ಲ ನಿನ್ನ ಜೊತೆ. ಲಕ್ಷ್ಮೀ, ನಿನ್ನ ಕೈ ಮುಗಿದು ಕೇಳ್ಕೊತೀನಮ್ಮ, ದಯವಿಟ್ಟು ವಿಕ್ರಮನ ಮದುವೆ ಆಗಮ್ಮ. ನೀನು ಅವನ ಮದುವೆ ಆದರೆ ನಿನ್ನ ಬಾಳು ಚೆನ್ನಾಗಿರುತ್ತೆ, ಅವನು ಸುಖವಾಗಿರ್ತಾನಮ್ಮ. ಅಷ್ಟೇ ಅಲ್ಲ, ನಿನ್ನ ಮಗುಗೆ ತಂದೆ ಆಗಿರ್ತಾನಮ್ಮ, ಅದಕ್ಕೆ ನಾನು ಸಾಕ್ಷಿ. ನನಗೂ ಗೊತ್ತಮ್ಮ, ನಿನಗೆ ವಿಕ್ರಮ್ ಮೇಲೆ ಅಪಾರವಾದ ಪ್ರೀತಿ ಇದೆ ಅಂತ. ಆದರೆ ಅದನ್ನು ಹೊರಗಡೆ ಹೇಳೋದಕ್ಕೆ ಹಿಂಜರಿತಾ ಇದೆಯಾ? ಅದನ್ನು ಹೇಳಿ ಮದುವೆ ಆದರೆ ಎಲ್ಲಿ ಈ ಸಮಾಜ ತಪ್ಪು ತಿಳ್ಕೊಳ್ಳುತ್ತೋ ಅಂತ ಮನಸ್ಸೊಳಗೆ ಅದನ್ನು ಬಚ್ಚಿಟ್ಕೊಂಡಿದೆಯಾ? ಅಲ್ಲಮ್ಮ, ಇದರಿಂದ ನೀನಾಗಲಿ ವಿಕ್ರಮ್ ಆಗಲಿ ಸಂತೋಷವಾಗಿರೋಕ್ಕಾಗೋದಿಲ್ಲ. ಆದ್ದರಿಂದ ಒಂದು ಮನಸ್ಸು ಮಾಡಿ ಅಂತ ಹೇಳಪ್ಪ, ಹೇಳಪ್ಪ. ನೋಡಮ್ಮ, ವಿಕ್ರಮ್ಗೆ ಯಾರೂ ಇಲ್ಲ, ಅನಾಥ ಅಂತ ತಿಳ್ಕೊಂಡಿದ್ಯಾ? ಯೋಚನೆ ಮಾಡಬೇಡಮ್ಮ, ಅವನ ತಂದೆ ಸ್ಥಾನದಲ್ಲಿ ನಾನಿದ್ದೀನಿ. ನೋಡಮ್ಮ, ವಿಕ್ರಮ್ ಈಗ ಕತ್ತಲ್ಲಿದ್ದಾನಮ್ಮ, ಅವನಿಗೆ ಸಂಬಂಧಿಕರಿದ್ದಾರೆ, ಬಂಧುಗಳಿದ್ದಾರೆ, ತಂದೆ ತಾಯಿಗಳಿದ್ದಾರೆ. ಈಗ ಅದೆಲ್ಲ ಅವನಿಗೆ ತಿಳಿಬೇಕು ಅಂತಂದರೆ ಅವನ ಮನಸ್ಸಿನಲ್ಲಿರುವ ನೋವಿನ ಪೊರೆ ಹೋಗ್ಬೇಕಮ್ಮ. ಅದು ಹೋಗಬೇಕು ಅಂತಂದರೆ ನೀನು ಮದುವೆ ಆಗಲೇಬೇಕು. ಅಲ್ಲ, ಅದು ನೀನೇನು ಹೇಳಬೇಡಮ್ಮ. ನೋಡಮ್ಮ, ನಾನು ಇದನ್ನು ಯಾವ ಸ್ವಾರ್ಥಕ್ಕೋಸ್ಕರನೂ ಹೇಳ್ತಾ ಇಲ್ಲ. ನನಗಿರೋ ಆಸೆ ನೀನು ಚೆನ್ನಾಗಿರಬೇಕು, ಅವನು ಬಾಳು ಸುಖವಾಗಿರಬೇಕು ಅಷ್ಟೇ. ನೋಡಮ್ಮ, ವಿಕ್ರಮ್ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ, ನೀನು ಅವನ ಪ್ರೀತಿಸ್ತಾ ಇದೆಯಾ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನನ್ನ ಊಹೆ ಯಾವತ್ತೂ ತಪ್ಪಾಗೋದಿಲ್ಲ. ಹೇಳಮ್ಮ, ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಹೇಳಮ್ಮ, ಹೇಳು. ನೋಡಮ್ಮ ಲಕ್ಷ್ಮಿ, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳು. ನೀನು ಮದುವೆ ಆಗಿದ್ದ ಗಂಡ ನಿನ್ನನ್ನು ಹೇಗೆ ನೋಡ್ಕೋತಿದ್ದೋ ನನಗೆ ಗೊತ್ತಿಲ್ಲ. ಆದರೆ ವಿಕ್ರಮ್ ಇದನ್ನಲ್ಲ, ನಿನ್ನನ್ನು ಕಣ್ಣಿನ ರೆಪ್ಪೆ ಥರ ನೋಡ್ಕೋತಾನಮ್ಮ.
ನಿಮಗೆ ನಾವು ಬೇರೆ ಮದುವೆ ಪ್ರಯತ್ನ ಮಾಡಿದಾಗ ಮನಸಿಲ್ಲದ ಮನಸ್ಸಿನಲ್ಲಿ ಒಪ್ಪಿಕೊಂಡ ಆಮೇಲೆ ಗೊತ್ತಾಯ್ತಮ್ಮ ಇವನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅಂತ ಅಮ್ಮ ನನ್ನ ಮಾತು ಕೇಳಮ್ಮ ನಿನ್ನ ಬಾಳ ಚೆನ್ನಾಗಿರುತ್ತಮ್ಮ ಇವನು ಮದುವೆ ಮಾಡ್ಕೋ ಲಕ್ಷ್ಮಿ ಮದುವೆ ಮಾಡ್ಕೊಳ್ಳಮ್ಮ ಲಕ್ಷ್ಮಿ ಲಕ್ಷ್ಮಿ ರುದ್ರಪ್ಪನವರ ನಾನು ನಿಮ್ಮ ಮುಂಚೆನೇ ಹೇಳಿದೆ ಲಕ್ಷ್ಮಿ ಅವರ ಮನಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳದೆ ನಾವು ಏನೇನೋ ಮಾತಾಡಿ ಅವರ ಮನಸನ್ನ ನೋವಾಗ್ಬಿಟ್ಟು ಅಂತ ದುಡುಕ್ಬಿಟ್ವಿ ಪಾಪ ಅವರು ನನ್ನ ಬಗ್ಗೆ ಏನು ತಿಳ್ಕೊಂಡ್ರು ಏನೋ ಈ ವಿಷಯನ ಇಲ್ಲಿಗೆ ಬಿಟ್ಕೊಳ್ಳೋಣ ಮುಂದುವರಿಸೋದು ಬೇಡ ಹಲೋ ಹಾಂ ಮಯೂರಿ ಬ್ಯಾಂಕ್ ರೀಚ್ ಆದ ತಾನೇ ಗುಡ್ ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಸ್ಬಿಡು ಹಾಗೆ ಲಾಕರಲ್ಲಿ ಮನೆಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸು ಕೆಲವು ಜುವೆಲ್ಸ್ ಎಲ್ಲ ಇದೆ ಅದನ್ನೇ ತೊಗೊಂಡು ಬಂದುಬಿಡು ಏನಾದರೂ ಮಾಡಿ ಈ ಫ್ಯಾಕ್ಟ್ರಿನೇ ಡೀಲ್ ಮಾಡಿಬಿಡೋಣ ಸರಿನಾ ಓಕೆ ಬಾಯ್ ಲಕ್ಷ್ಮಿ ಈಗೇನ್ ತಪ್ಪಾಯ್ತು ಅಂತ ನೀನು ಈ ರೀತಿ ಹೇಳ್ತಿದ್ಯಾ ರುದ್ರಪ್ಪ ಅವರೇನು ತಪ್ಪಾಗಿ ಹೇಳಲಿಲ್ವಲ್ಲ ವಿಕ್ರಮಪ್ಪ ಅವರೇನು ನಿನ್ನ ಹತ್ರ ಬಂದು ತಪ್ಪಾಗಿ ಹೇಳಿದ್ರ ಹೆಚ್ಚು ಕಡಿಮೆ ನಿನ್ಗೀಗ ಶಾಪ ವಿಮೋಚನೆ ಆಗೋಯ್ತು ಅಂತ ತಿಳ್ಕೊಂಬಿಡು ಇನ್ನು ಎಷ್ಟು ದಿನ ಅಂತ ಈ ನರಕದಲ್ಲೇ ಕುಳಿತಾ ಕೊರುಕ್ತೀಯಾ ರುದ್ರಪ್ಪ ಅವರೇನು ತಪ್ಪಾಗಿ ಹೇಳಲಿಲ್ವಲ್ಲ ವಿಕ್ರಮಪ್ಪ ಅವರೇನು ನಿನ್ನ ಹತ್ರ ಬಂದು ತಪ್ಪಾಗಿ ಕೇಳಿದ್ರ ಹೆಚ್ಚು ಕಡಿಮೆ ನಿನ್ಗೀಗ ಶಾಪ ವಿಮೋಚನೆ ಆಗೋಯ್ತು ಅಂತ ತಿಳ್ಕೊಂಬಿಡು ಇನ್ನು ಎಷ್ಟು ದಿನ ಅಂತ ಈ ನರಕದಲ್ಲೇ ಕುಳಿತಾ ಕೊರುಕ್ತೀಯ ಸಾಕ್ ಮಾಡು ನೋಡು ನೀನು ಮತ್ತೆ ವಿಕ್ರಮಪ್ಪನ ಮದುವೆ ಆಗಬೇಕು ಅನ್ನೋದು ವಿಧಿಯಾಟ ಅವತ್ತು ನೀನ್ ಹೇಳಿದಾಗೆ ನಿನ್ನ ಪರವಾಗಿ ಯೋಚನೆ ಮಾಡಿದೆ ಹಾಗೆ ಮಾತಾಡಿದೆ ಕೂಡ ನೀನು ತಪ್ಪು ಲೆಕ್ಕಾಚಾರ ಆಗ್ತಿದ್ಯಾ ರುದ್ರಪ್ಪರು ವಿಕ್ರಮಪ್ಪರು ಸರಿಯಾಗಿ ಯೋಚನೆ ಮಾಡಿದ್ದಾರೆ ನೀನು ವಿಕ್ರಮಪ್ಪನ ಮರುಮದುವೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಮರುಮದುವೆ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ನೋಡು ಮೊದಲು ಕಟ್ಟಿರೋ ತಾಳಿನ
ದೇವಸ್ಥಾನ ದುಂಡಿಗೆ ಹಾಕಿ ಮತ್ತೆ ಮರುಮದುವೆ ಮಾಡ್ಕೊಳ್ಳೋದು ಅಂದ್ರೆ ಆ ಗಡ್ಡನ ಕೈಲೇ ಮತ್ತೆ ತಾಳಿ ಕಟ್ಟಿಸ್ಕೊಳ್ಳೋದು ಬಹುಶಃ ನಿನ್ನ ಜೀವನದಲ್ಲೂ ಇದೇ ತರ ಆಗಬೇಕು ಅಂತ ಇದ್ಯೋ ಏನೋ ಅದಕ್ಕೆ ನಿನಗೆ ಮತ್ತೆ ಯೋಗ ಕೂಡ ಬಂದಿದೆ ಅಂತ ತಿಳ್ಕೋ ಮತ್ತೆ ಮದುವೆ ಆಗು ಈಗಲೂ ನಿನ್ನ ಮದುವೆ ಸಂಪ್ರದಾಯ ಬದ್ಧವಾಗಿ ನಡೆಯುತ್ತೆ ಲಕ್ಷ್ಮಿ ಹಿರಿಯರ ಸ್ಥಾನದಲ್ಲಿ ರುದ್ರಪ್ಪ ಅವರು ಪುರೋಹಿತರೆಲ್ಲ ಇರ್ತಾರೆ ಹಿತೈಷಿಗಳಾಗಿ ನಾವೆಲ್ಲ ಇರ್ತೀವಿ ಇದೊಂದು ಆಶ್ಚರ್ಯ ನೋಡಿದ ಲಕ್ಷ್ಮಿ ಪ್ರೇಮಿ ಗಂಡ ಆಗೋದು ಸಹಜ ಆದರೆ ಪ್ರೇಮಿ ಗಂಡ ಆಗಿ ಗಂಡ ಪ್ರೇಮಿಯಾಗಿ ಮತ್ತೆ ಗಂಡ ಆಗೋದು ಆಶ್ಚರ್ಯ ಅಪರೂಪ ಅಂತ ಅವಕಾಶ ಯಾರಿಗೂ ಸಿಗಲ್ಲ ಏನು ತನಿ ಕೊತ್ತಿದ್ದು ಮಾತಾಡ್ತಿದ್ದೀರೋ ಕೊತ್ತಿಲ್ಲದೆ ಮಾತಾಡ್ತಿದ್ದೀರೋ ಇವತ್ತವರಿರೋ ಮನಸ್ಥಿತಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಇದೆ ಮುಂದುವರೆದ್ರೆ ನಾಳೆ ನನ್ನ ಕತೆ ಏನು ಇಲ್ಲ ಅವ್ರಿಗೆ ಹಳೆದೆಲ್ಲ ನೆನಪಾದ್ರೆ ಆವಾಗ ಏನಕ್ಕೆ ಮಾಡೋದು ನೀನು ಏನು ಹೇಳ್ತೀಯ ಅಂತ ನನಗೆ ಗೊತ್ತು ಇದೆ ಮನಸ್ಥಿತಿ ಮುಂದುವರೆದ್ರು ಅವ್ರು ನಿನ್ನ ಗಂಡನೇ ಅಥವಾ ಹಳೆ ನೆನಪುಗಳು ಬಂದ್ರು ಅವ್ರು ನಿನ್ನ ಗಂಡನೇ ಈಗಲೂ ಅವ್ರು ನಿನ್ನ ತುಂಬಾ ಪ್ರೀತಿಸ್ತಾರೆ ಅಯ್ಯೋ ದ್ರೋಹಿ ತಿಂತಾ ಇರೋದು ನಮ್ಮನೆ ಅನ್ನ ತಗೊಳ್ತಾ ಇರೋದು ನಮ್ಮನೆ ಸಂಬಳ ಸಹಾಯ ಮಾಡ್ತಾ ಇರೋದು ಆ ಲಕ್ಷ್ಮಿಗ ಈ ವಿಷಯ ನಮಗೆ ಗೊತ್ತಿಲ್ಲ ಅನ್ಕೊಂಡಿದ್ದೆ ತಾನೇ ಇದೇ ಕಣೆ ನಿನಗೆ ಇನ್ನು ಮುಂದೆ ನೋಡ್ತಾ ಇರೋ ಲಕ್ಷ್ಮಿ ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಕಾಲ ಮಿಂಚೋಗುತ್ತಮ್ಮ ನೋಡು ಊಟ ಬಿಸಿಯಾಗಿರಬೇಕಾದ್ರೇ ಊಟ ಮಾಡಿಬಿಡಬೇಕು ಕಬ್ಬಣ ಹದವಾಗಿರುವಾಗಲೇ ಬಡಿದ್ಬಿಡಬೇಕು ಚಿನ್ನ ಮೃದುವಾಗಿರುವಾಗಲೇ ಆಕಾರ ಕೊಟ್ಟುಬಿಡಬೇಕು ಅದೇ ತರ ಗಂಡಸರ ಮನಸು ಪ್ರೀತಿನ ಬಯಸುವಾಗ ನಮ್ಮನ್ನ ನಾವು ಅರ್ಪಿಸ್ಕೋಬೇಕು ಇಲ್ಲಾಂದ್ರೆ ಅವರ ಮನಸು ಬದಲಾಗಿಬಿಡುತ್ತೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ವಿಕ್ರಮಪ್ಪರತ್ರ ಹೋಗಿ ಎಲ್ಲ ಸತ್ಯನೂ ಹೇಳಿಬಿಡೋಣ ಬಾ ಲಕ್ಷ್ಮಿ ಮೊದಲು ಕಣ್ಣೀರು ಹೊರಿಸ್ಕೋ ಪರೆ ಲಕ್ಷ್ಮಿನ ಯಾವತ್ತು ನೋಡದೇ ಇರೋ ರೀತಿಯಲ್ಲಿ ನೋಡ್ತಿದ್ದೀರಿ ಏನು ಪ್ರೀತಿ ಮಾಡ್ತಿದ್ದೀರಾ ಅಪರೆ ಯಾವಾಗಲೂ ಪ್ರೀತಿ ಮಾಡೋರು ಮಧ್ಯ ನಂಬಿಕಸ್ಥ ರಾಯಭಾರಿನ ಇಟ್ಕೋಬೇಕು ಇದು ಪುರಾಣದಿಂದ ನಡ್ಕೊ ಬಂದಿರೋದು ಅದನ್ನ ಬದಲಾಯಿಸಬಾರದು ಅಪರೆ ಅದು ಚೆನ್ನಾಗಿರಲ್ಲ ಏನಪರೆ ಹಾಗೆ ನೋಡ್ತಿದ್ದೀರಾ ಲಕ್ಷ್ಮಿ ನಿಮ್ಮನ್ನ ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿದ್ದಾಳೆ ಮಧ್ಯ ನಂಬಿಕಸ್ಥ ರಾಯಭಾರಿನ ಇಟ್ಕೋಬೇಕು ಇದು ಪುರಾಣದಿಂದ ನಡ್ಕೊ ಬಂದಿರೋದು
ಅದನ್ನ ಬದಲಾಯಿಸಬಾರದು ಅಪ್ಪೋರೆ ಅದು ಚೆನ್ನಾಗಿರಲ್ಲ ಏನಪ್ಪೋರೆ ಹಾಗೆ ನೋಡ್ತಿದೀರಾ ಲಕ್ಷ್ಮಿ ನಿಮ್ಮನ್ನ ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿದ್ದಾಳೆ लक्ष्मी अवरे केंची हेल्ता इरोदु निज केंची लक्ष्मी अवरे नन केलिदे नंबके आगता इल्ल नन कांटा इरोदु कनसल ता लक्ष्मी अवरे एल्ली नन बग्गे तप्पागि तिळ्कोंबिडतिरो एल्ली नन बग्गे नन केट्टवनु अंत तीर्मान माडिबिडतिरो अंत नानु एष्टु हेदरिबिट्टिदे गोत्ता एष्टु नोंदकोता इदे गोत्ता निमगे ನನಗೆ ಮದುವೆ ಆಗಿದೆ ಮೈರಿ ಅಂತ ಹೆಂಡತಿ ಇದ್ರು ನಿಮ್ಮ ಮೇಲೆ ಹೇಗೆ ಪ್ರೀತಿ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ ಲಕ್ಷ್ಮಿ ಅವರೇ ಆದ್ರೆ ಕಾರಣ ಏನು ಅಂತ ಗೊತ್ತಿಲ್ಲ ಆದ್ರೆ ಒಂದೊಂದು ಸತ್ಯ ನನ್ನ ಮನಸ್ಸು ಬಯಸ್ತಾ ಇದ್ದಿತ್ತು ನೀವು ಸುಖವಾಗಿರಬೇಕು ಚೆನ್ನಾಗಿರಬೇಕು ಸಂತೋಷವಾಗಿರಬೇಕು ಅಂತ ಆಸೆ ಪಟ್ಟೆ ಅದಕ್ಕೆ ನಾನೇ ಒಂದು ಗಣ್ಣ ನೋಡಿ ನಿಮಗೆ ಮದುವೆ ಮಾಡಿಸಬೇಕು ಅಂತ ಅನ್ಕೊಂಡೆ ಆದ್ರೆ ನೀವು ಅದನ್ನ ಒಪ್ಪಲಿಲ್ಲ ನಿಮ್ಮ ಮನಸಲ್ಲಿ ನಾನು ಇದ್ನೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವತ್ತು ನನ್ನ ಮನಸು ಚಡಪಡಿಸ್ತಾನೆ ಇತ್ತು ನಾನು ದೇವರತ್ರ ಬೇಡ್ಕೊಂಡೆ ದೇವರೇ ಆ ಹುಡುಗ ಲಕ್ಷ್ಮಿ ಅವರನ್ನ ಒಪ್ಪದೇ ಇರಲಿ ಲಕ್ಷ್ಮಿ ಅವರು ಅವಡಗೂ ಒಪ್ಪದೇ ಇರಲಿ ಅಂತ ಯಾಕ ಗೊತ್ತಾ ನಿಮ್ಮನ್ನ ಬೇರೆಯವರ ಜೊತೆ ಮದುವೆ ಮಾಡ್ಸಕ್ಕೆ ನನ್ನ ಮನಸು ಒಪ್ಪಲಿಲ್ಲ ಯಾರ ಗೊತ್ತು ಪರಿಚಯ ಇಲ್ಲದಿರ ಗಂಡು ನಿಮ್ಮನ್ನ ಮದುವೆ ಆದ್ರೆ ಅವನು ಹೇಗೆ ನೋಡ್ಕೊತಾನೆ ಅಂತ ಗೊತ್ತಿಲ್ಲ ಅದೇ ನನ್ನ ಮನಸಲ್ಲಿ ಕೊರಿತಾ ಇತ್ತು ಅದೇ ಪ್ರಶ್ನೆನನ್ನ ಕಾಡ್ತಾ ಇತ್ತು ಅದಕ್ಕೆ ನಾನೇ ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಬಯಸಿದೆ ಲಕ್ಷ್ಮಿ ಅವರೇ ನಾನು ಮಾಡ್ತಾ ಇರೋ ತಪ್ಪು ಸರಿನೋ ಅಂತ ಈಗಲೂ ನನಗೆ ಗೊತ್ತಿಲ್ಲ ಒಂದ ಕಡೆ ನಾನು ಮೈರಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನ್ಸಿದ್ರು ನಿಮ್ಮ ಜೊತೆ ಮದುವೆ ಆದ್ರೆ ನಾನು ಚೆನ್ನಾಗಿ ಬದುಕ್ತೀನಿ ಅಂತ ನಂಬಿಕೆ ನನಗಿದೆ ನಾನು ನೀವು ಈ ಹಿಂದೆ ಎಲ್ಲೋ ಸೇರಿದೀವಿ ಮಾತಾಡಿದೀವಿ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತ ನನ್ನ ಮನಸು ಹೇಳ್ತಾ ಇದೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಲಕ್ಷ್ಮಿ ಅವರೇ ನಿಮ್ಮನ್ನ ಮದುವೆ ಆಗಬೇಕು ಅಂತ ಇರೋದು ನಿಮ್ಮ ಜೊತೆ ಬದುಕಬೇಕು ಅಂತ ಇರೋದು ನಿಮ್ಮ ಗಂಡನಾಗಿ ಮತ್ತೆ ನಿಮ್ಮ ಮಗು ತಂದೆಯಾಗಿ ಮಾತ್ರ ಅದ ಬಿಟ್ರೆ ಬೇರೆ ಯಾವ ಆಸೆನೂ ಇಲ್ಲ ನಿಮ್ಮ ಸ್ವಾತಂತ್ರ್ಯಕ್ಕೆ ನಾನು ಯಾವತ್ತೂ ಅಡ್ಡಿ ಬರಲ್ಲ ಇಲ್ಲ ಅಪ್ಪೋರೆ ನಾವೇನೋ ಲೆಕ್ಕಾಚಾರ ಆಗ್ತೀವಿ ಆ ದೇವರು ಬೇರೆ ಏನೋ ಲೆಕ್ಕಾಚಾರ ಆಗ್ತಾನೆ ಆದರೆ ನಮ್ಮ ಲೆಕ್ಕಾಚಾರ ತಪ್ಪಾದರೂ ಆ ದೇವರ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಲ್ಲ ತಗೊಳ್ಳಿ ಕುಂಕುಮ ಲಕ್ಷ್ಮಿ ಅಣೆಗಿಡಿ ಯಾಕಪ್ಪೋರೆ ಯೋಚನೆ ಮಾಡ್ತಿದ್ದೀರಾ ಓ ಗಳಿಗೆ ಸರಿ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೀರಾ ಪ್ರೀತಿ ಹೇಳಬೇಕಾದ್ರೂ ನಾವು ಗಳಿಗೆ ನೋಡಲ್ಲ ಪ್ರೀತಿನ ಸ್ವೀಕಾರ ಮಾಡಬೇಕಾದ್ರೂ ಗಳಿಗೆ ಸರಿ ಇದೆಯೋ ಇಲ್ವೋ ಅಂತ ನಾವು ಯೋಚನೆ ಮಾಡಲ್ಲ ಅದೇ ರೀತಿ ಅಪ್ಪೋರೆ ಇದನ್ನು ತಗೊಳ್ಳಿ ಈ ಸಿಂಧೂರನ ಲಕ್ಷ್ಮಿ ಅಣೆಗಿಟ್ಟು ಅವಳನ್ನ ನಿಮ್ಮ ಹೆಂಡತಿ ಅಂತ ಸ್ವೀಕಾರ ಮಾಡಿ
लक्ष्मी प्रिया।